ನಮಸ್ಕಾರ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈ ತಿಂಗಳ ಹಬ್ಬಕ್ಕ ಸುದ್ದಿ ಸಂಚಯದ ಪ್ರಾಯೋಜಕರು ದೇಸಿ ಉತ್ಥಾನ ಹರಿದ್ರಾರಸ, ಸರ್ಫಾ ಕೋರ್ಸ್ ಬೆಂಗಳೂರು, ಯಮಹ ಮೋಟೋ ವರ್ಲ್ಡ್ ಉಳ್ಳಾಲ, ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಮಂಗಳೂರು, ಆರ್ಮಿಕ್ ಸೈಕಲ್ಸ್ ಕಾಪಿಕಾರ್ಡ್, ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ತೊಕ್ಕೋಟು. ಈಗ ವಾರ್ತೆಗಳ ವಿವರ. ಸುಮಾರು 800 ವರ್ಷಗಳ ಇತಿಹಾಸವಿರುವ ಮಂಜೇಶ್ವರ ಸಮೀಪದ ಅರಿಬೈಲು ಶ್ರೀ ನಾಗಬ್ರಹ್ಮ ದೇವರ ಭೂಕರೆ ಕಂಬಳ ಪ್ರತಿ ವರ್ಷದಂತೆ ಈ ಬಾರಿಯು ಡಿಸೆಂಬರ್ 4 ಶ್ರದ್ಧಾಭಕ್ತಿಯಿಂದ ನಡೆಯಿತು. ಮಂಗಳವಾರ ರಾತ್ರಿ ಕ್ಷೇತ್ರದ ಭೂಕರೆ ಗದ್ದೆಗೆ ಸೇಡಿ ಹಾಕುವ ಕ್ರಮ ನೆರವೇರಿತ್ತು. ಬುಧವಾರ ಮಧ್ಯಾಹ್ನ 2 ಉಪವಾಸದ ಎತ್ತುಗಳು ಗದ್ದೆಗಿಳಿದವು. ಈ ಬಾರಿಯು ಉಪವಾಸದ ಎತ್ತುಗಳನ್ನು ಸ್ಥಳೀಯ ಮುಸ್ಲಿಂ ಮುಂದಾಳು ನೀಡಿರುವುದು ಉಲ್ಲೇಖನೀಯವಾಗಿದೆ. ಅವರು ತಮ್ಮ ಸಂತಸವನ್ನು ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡರು. 27 ವರ್ಷ ಆಂಡ್ ಇನಿ ಮುಟ್ಟಲ ಈ ತಾರ ಒಂದು ಇಲ್ಲ ಸರ್ವಗುದಲ ಗುಣ ಜವಂಜಿ ಉದ್ಯೋಗ ಅಂದು ಅದನ್ನು ಪಾರ್ನೆಟ್ಟು ಒಂಜಿ ಸಂತೋಷ ಬಾರಿ ಒಂದು ಒಂಜಿ ಕಿರ್ಸಿದ ಇಂದುತ್ತ ದೇವರನ್ನ ಮಾತ್ಮತ್ತ ಮೂಲ ಹೆಂಚಿನ ಇತ್ತಲ್ಲ ನಮಕ್ಕೆ ತೊಂದರೆ ಇಚ್ಚಿ ಆತೊಂಜಿ ವರ್ಷ ಬಲಿ ಪಡೋಣ ಅಂಚ ಬಲಿ ತೊಂದೆ ಇಲ್ಲ ತೀರ್ನ ಸಾಧಾರಣ ಕಂಬಳ ಪೂರ್ವ ಒಂದುತ್ತೆ. ಉಪವಾಸದ ಎತ್ತುಗಳು ಗದ್ದೆಗಿಳಿದ ಬಳಿಕ ಸಂಪ್ರದಾಯದಂತೆ ಸಾಂಪ್ರದಾಯಿಕ ಕಂಬಳ ನಡೆಯುತ್ತದೆ. ಹಲವಾರು ಕೋಣಗಳು ಕಂಬಳದಲ್ಲಿ ಭಾಗವಹಿಸಿದ್ದವು. ಮೆಡಿಮಿಡಿ ಗೋಪಾಲ ಮಡಿವನ್ನು ಬಿಡ್ತಾರೆ ಕುಟ್ಟದ ಮುಡುಂಬಿಲ್ಲ ಗೋಪಾಲ ಮಡಿವಾಳೆ ಅದೂರು ಮುಳ್ಳೇರಿಯ ಪುಂಜಂಗಲ್ಲ ಚಂದ್ರೋದಿರಾಯನ್ನ ತಾರಿಪನ್ನಡು ಪಾರುವ ಪುಂಜಂಗಲ್ಲಿ ಚಂದ್ರೋದಿರಾಯನ್ನ ಮರ ನಿಯಮಿರವಣೆಯಲ್ಲ ಬಿಡ್ತಾರೆ ಪತಿಂಗಾರು ಕಾಡಬೆಟ್ಟು ಆನಂದರ್ನ ಎಲ್ಲ ಪತಿಂಗಾರು ಕಾಡಬೆಟ್ಟು ಆನಂದರ್ನ ಪಾರು ಪನ್ನಡು ಪಾರ್ನಲ್ಲು ಪತಿಂಗಾರು ಕಾಡಬೆಟ್ಟು ಆನಂದರ್ನ ಅಂತಾನೆ ಮೂಜಿಗತೆ ಎಲ್ಲ ಮಾಡಕ್ಕೆ ದಾಡಿ ಈ ತರ ಕಣವರು ತಲೆ ಪಾಡು ಪಂದಾಳ ರವೀಂದ್ರ ಬಗಲರ್ನ ಉಳಿತ ಕುಳಿತು ಎಂದು ಚಾಚ್ ಬತ್ತು ಎಂದು ಬಂದು ಕೂಡ ಅರಿವಂದ ಕಮ್ಮನೋಡ ಪ್ರೀತಿ ಕಣದ ತಲಪಾಡಿ ಬಂದಾಳ ರಸಿತ ರವೀಂದ್ರ ಪಕಲರ್ನಲ್ಲಿ ಭಾರತ ಬಂಡಲ್ಲನ ಎಳಿತ ಕೂಟದ ಚಾನ್ಸರ್ಲು ಕೌಡೂರು ಬೀಡು ಭಾರತ ಬಂಡಾಳು ಕೌಡೂರು ಬೀಡು ಕಡಂಬಾರು ಕೆಳಗಿನ ಮನೆ ಸಂಜೀವ ಮಡಿವಾಳರ್ನ ಎಳಿತ ಕೂಟದ ಚಾನ್ಸರ್ಲು ಕಡಂಬಾರು ಕೆಳಗಿನ ಮನೆ ಕಡಂಬಾರು ಕೆಳಗಿನ ಮನೆ. ಪ್ರತಿ ವರ್ಷ ಕಂಬಳಕ್ಕೆ ಆಗಮಿಸುವ ಭಕ್ತಾದಿಗಳು ಈ ಸಂದರ್ಭ ಹೇಳಿದ್ದು ಹೀಗೆ. 1000 ಸೊಡ್ದು ಮಿತ್ತಿ ಆ ಒಂದು ಕಂಬಳ ಈ ವರ್ಷ ಬೇಗ ಕಣಂದೂರದಾಗಲಿ ಇರಲಿ ಕೊಡ್ತಾರೆ ತುಂಬ ಎಂಕಲ್ಲ ಇರಲಿತ್ತಾನೆ ಎಂಕಲ್ಲ ಕೊಂಡ್ರಂತ ಹೇಳಿ ಕಂದಂಜಿ ಇತ್ತ ದೇವರನ ಕಂಬಳ ಇತ್ತದ ಹೈಟೆ ಕಂಬಳ ಒಂದು ಎಡ್ಡೆ ಕಂಬಳ ಊರಿ ಈ ಕಂಬಳ ಊರಿಯೋಡು ಈ ಈ ಕೂಟ ಎರಲೇರ್ ಕೊಡ್ಬೋದು ಹೈಟೆಕ್ ಕೂಟ ಮಾತ್ರ ಎರಲೇರ್ ಕೊಡ್ಬೋದು. ಕ್ಷೇತ್ರದ ಅದ್ದೂರಿಯು ಅರಿಣ್ಣಾಯರು ಮತ್ತು ಗೋಪಾಲ ಶೆಟ್ಟಿ ಅರಿಬೈಲು ಸೇರಿದಂತೆ ಭಕ್ತಾದಿಗಳು ಕ್ಷೇತ್ರಕ್ಕೆ ತೆರಳಿ ನಾಗಬ್ರಹ್ಮ ದೇವರ ಅಭಯ ಪಡೆದ ನಂತರ ಬಂಟ ಮತ್ತು ನಾಗನ ನರ್ತನ ನಡೆಯಿತು. Thank you.
ಬಂಟ ನಾಗನ ಜೊತೆಗೆ ಪ್ರಸಾದವನ್ನು ಕಟ್ಟೆಗೆ ತಂದು ನಂತರ ಪೂಕರ ಏರಿಸುವ ಕ್ರಮ ನೆರವೇರಿಸಲಾಯಿತು. ಪೂಕರ ಗದ್ದೆಗೆ ಪೂಕರೆಯನ್ನು ಕೊಂಡೊಯ್ದು ಅಲ್ಲಿ ಪೂಕರೆಯನ್ನು ನೇರ ಮಾಡಿ ಗದ್ದೆಯ ನಾಲ್ಕು ಮೂಲೆಗಳಿಗೆ ಓಡುವುದು ಸಂಪ್ರದಾಯವಾಗಿದೆ. ಕಂಬಳದಲ್ಲಿ ವಿಜೇತರಾದ ಕೋಣಗಳಿಗೆ ಈ ಸಂದರ್ಭ ಗೌರವ ನೀಡುವ ಕ್ರಮವಿದೆ. ಕ್ಷೇತ್ರದ ಐತಿಹ್ಯಗಳ ಬಗ್ಗೆ ಕ್ಷೇತ್ರದ ಧುರಿಯು ಗೋಪಾಲಶೆಟ್ಟಿ ಅರಿಬೈಲು ಹೇಳಿದ್ದು ಹೀಗೆ. ನಮ್ಮ ಅರಿಬೇಲಿ ನಾಗಬ್ರಹ್ಮ ದೇವಸ್ಥಾನದ ಅರಿಬೇಲಿ ಕಂಬಳ, ಪುರಾತನ ಪ್ರಸಿದ್ಧವಾಯಿನ ಅರಿಬೇಲಿ ನಾಗಬ್ರಹ್ಮ ದೇವರನ ಕಂಬಳ ಡಿಸೆಂಬರ್ 4 ಜಾರ್ಜ ಪದನಿಮ್ಮ ಪೂಪನಾಣಿ ಇಂದು ನಮ್ಮ ಸಂಪ್ರದಾಯ ಪ್ರಕಾರ ಉಂಟು. ಹಲವಾರು ಕಟ್ಟುಕಟ್ಟಲೆ ಸಂಪ್ರದಾಯ ಪ್ರಕಾರ ಈ ಕ್ಷೇತ್ರ ನಡತೊಂದುಂಡು. ಐಟೊಂಜಿ ಅರಿಬೇಲಿ ಕಂಬಳ ಈ ಡಿಸೆಂಬರ್ 4 ದಾನಿ ಕಂಬಳದ ಅರಿಬೇಲದ ಉತ್ಸವ. ನಾಗಬ್ರಹ್ಮದೇವರನ್ನ ಪೂಜೆ ಅದು ಎರಡು ಬಕ್ಕ ಕಂಬಳ ಉಪವಾಸದ ಎರಲು ಜತ್ತದು, ಎರಡು ಬಕ್ಕ ಗಿಡವಣ ಎರಲು ಜತ್ತದು, ಎರಡು ಬಕ್ಕ ಗಿಡತ್ತದು, ಐಟು ಒಂಜಿನೇ ರಡ್ನೆ ಮಂತದು, ಎರಡು ಬಕ್ಕ ಪಾಸದ ಉಪವಾಸದ ಎರಲೆಂದೇ ಮಿತ್ತು ಬರ್ತದೆ. ಅಯ್ಯನು ಬರಿತ ಕಂಡೋಡು ಆಯನ ಸುತ್ತು ಬರಪಾದು ಕೂಕು ಪಂಡದು ಕುರಿ ನೀರು ಮೀಪಾವಣೆ ಎಂದು ಬಂದಿರು. ಅಂಚೆ ಆಯ್ದ ಬಕ್ಕ ದೇವರಡ ಪ್ರಾರ್ಥನೆ ಬಂತದ್ದು ಅಲ್ಲಿ ಪಡೆದು ಬತ್ತದ್ದು ಮುಲ್ಪ ಪೂಕರೆ ಪಾಡಿನ ಸಂಪ್ರದಾಯ. ಅಂಚೆನೇ ಭಾರಿ ಪೊರ್ಲೂಡು ಈ ವರ್ಷ ಎಲ್ಲ ನಾಗಬ್ರಹ್ಮ ದೇವರನ ಉತ್ಸವ ಕಂಬಳ ಪೂಕರೆ ಪಾಡಿನ ಕಾರ್ಯಕ್ರಮ ಪೊರ್ಲೂಡು ನಡತನು. ದಿಂಜ ಜೊತೆ ಎರಲನಕ್ಕುಲ್ಲ ಎರಲು ಕೊಂಡತ್ತದ್ದು ಈ ಕಂಬಳಡ ಭಾಗವಹಿಸಿದರೆ. ಅಂಚೆ ಕೌಡೂರು ಬೀಡು ಮಾರಪ್ಪ ಬಂಡಾಲನ ಎರಲು ಇಂತ ಕೊಟ್ಟೋಡು ಒಂಜಿನಾಥ. ಅಂಚೆನೇ ರಡ್ನೆ ಕಡಂಬಾರು ಕೆಳಗಿನ ಮನೆ ಸಂಜೀವ ಮಡಿವಾಳರನ್ನ ಎರಲು ರಡ್ನಾಥ. ಅಂತೇನೆ ಬೇತೆ ಬೇತೆ ಅಡೂರುದು ಕೂಡ ನಮ್ಮ ಈ ಊರಿಗೂ ಎರಲು ಬೈದ. ಬಾಲಕಲಾವಿದೆ ವಂಶಿ ಅವರ ತಂದೆ ರತ್ನಕುಮಾರ್ ಬುಧವಾರ ನಿಧನ ಹೊಂದಿದ್ದಾರೆ. ಕೆಲ ಸಮಯದಿಂದ ಅಸ್ವಸ್ಥರಾಗಿದ್ದ ರತ್ನಕುಮಾರಿಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಬ್ಬಂದಿಯಾಗಿದ್ದ ರತ್ನಕುಮಾರ್ ತನ್ನ ಮಗಳು ವಂಶಿಯನ್ನು ಕಲಾವಿದೆಯನ್ನಾಗಿ ಮಾಡುವುದಕ್ಕಾಗಿ ಅಹೋರಾತ್ರಿ ಶ್ರಮಿಸುತ್ತಿದ್ದರು. ವಂಶಿಯ ತಾಯಿ ರೇವತಿ ಹಾಗೂ ರತ್ನಕುಮಾರ್ ತಮ್ಮ ಮಗಳು ವಂಶಿಯನ್ನು ಈ ರೀತಿಯಾಗಿ ಬೆಳೆಸಿದ್ದರು. ಮಾರ್ಗರೇಟ್ ಬರ್ಕ್ವೈಟ್ ರವರು ಅಮೆರಿಕದ ಲೈಫ್ ಪತ್ರಿಕೆಯ ರಿಪೋರ್ಟರ್, ಕಡೆಗೂ ನನ್ನ ಸಂದರ್ಶನ ಮಾಡಲೇಬೇಕು ಎಂದು ನಿರ್ಧಾರ ಮಾಡಿದಿರಿ. ಇರಲಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದು ನನ್ನ ಅಗತ್ಯಕ್ಕಿಂತ ನಿಮ್ಮ ಅನಿವಾರ್ಯತೆ ಆಗಿದೆ ಅಲ್ವಾ? ನಾನು ನಿಮ್ಮನ್ನ ಏನಂತ ಕರೀಲಿ? ಯಾಕಂದ್ರೆ ನಿಮ್ಗೆ 3-4 ಹೆಸರುಗಳಿವೆ ಅಲ್ವಾ? ಗಾಂಧಿ,
ಅಬ್ಬಕ್ಕ ಟಿವಿ ನಡೆಸಿದ ವಂಶೀಯ ಸಂದರ್ಶನದ ಕೊನೆಯಲ್ಲಿ ರತ್ನಕುಮಾರ್ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದರು. ಮಗಳ ಸಾಧನೆ ಬಗ್ಗೆ ತುಂಬ ಖುಷಿಯಾಗ್ತದೆ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬ ಮಗುವಿನ ಒಂದು ಉನ್ನತ ಮಟ್ಟಕ್ಕೆ ಇರೋದನ್ನು ಪ್ರತಿಯೊಬ್ಬ ತಂದೆ ತಾಯಿಯು ಬಯಸ್ತಾರೆ. ಹಾಗಿರುವಾಗ ಅವಳೊಂದು ಕರ್ನಾಟಕದ ಜನತೆಯ ಮನಮಾತಾಗಿದ್ದಾಳೆ ಅಂತ ಹೇಳುವಾಗ ಬಹಳ ಖುಷಿಯಾಗ್ತದೆ. ಕೋದಲ್ಲಿ ನೀವು ಆ ಈಗ ರತ್ನಕುಮಾರ್ ಅಂತ ಕರೆಯೋದಿಲ್ಲ, ನಿಮ್ಮ ಕೇಳೋದು ಈಗ ವಂಶೀಯ ತಂದೆ ರತ್ನಕುಮಾರ್ ಅಂತ ಕೇಳ್ತಾರೆ. ಆವಾಗ ಎಷ್ಟು ಖುಷಿಯಾಗ್ತದೆ ಅಂತ ಹೇಳಿದರೆ ನಾವು ಇಷ್ಟು ಕಷ್ಟಪಟ್ಟದಕ್ಕೆ ನಮಗೊಂದು ಸಾರ್ಥಕ ಆಯಿತು ಅಂತ ಕಾಣ್ತಾ ಉಂಟು. ಅದರಲ್ಲೇ ಮಕ್ಕಳ ಒಂದು ಪ್ರೋತ್ಸಾಹ, ನಾವು ಎಷ್ಟು ಪ್ರೋತ್ಸಾಹ ಕೊಡ್ತೀವೋ ಅವರ ಸಾಧನೆ ಅಷ್ಟು ಮುಖ್ಯ. ಅವರು ಪರಿಶ್ರಮ ಪಡ್ತಾರೆ, ಅವರಿಗೆ ಕೂಡ ನಾವು ಅವರಿಗೆ ಸರಿಯಾದ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಕೆಲಸ ನಮ್ಮದಾಗಿರಬೇಕಲ್ಲಿ. ಯಾವ ನಾವು ಬರೀ ಒಂದು ನೀನು ಓದಬೇಕು, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು ಆ ಥರ ಹೇಳೋದಲ್ಲ. ಅವರ ಅನಿಸಿಕೆಗಳೇನು, ಅವರಿಗೆ ಏನು ಬಯಕೆಗಳಿವೆ, ಅದನ್ನು ಪೂರೈಸುವಂಥ ಕರ್ತವ್ಯ ಪ್ರತಿಯೊಬ್ಬ ಒಂದು ತಂದೆ ತಾಯಿಯ ಒಂದು ಕರ್ತವ್ಯ ಆಗಿರ್ತದೆ. ಈಗ ನನ್ನ ಮಗಳು ಈಗ ಹೇಳ್ತಾ ಇದ್ದಾಳೆ ಡಾಕ್ಟರ್ ಆಗಬೇಕು ಅಂತೇಳಿ. ಸರಿ, ಡಾಕ್ಟರ್ ಆಗಲೇಬೇಕು ಅವಳಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವಳಿಗೆ ಅವಳ ತಾಯಿ, ಅವಳು ಒಬ್ಬಳು ಕಲಾವಿದೆ, ಭರತನಾಟ್ಯ ಕಲಾವಿದೆ. ನಾನು ಕೂಡ ಸಾಧಾರಣ ಒಂದು 25-30 ವರ್ಷಗಳ ಹಿಂದೆ ಡ್ರಾಮಾ ಯಕ್ಷಗಾನದಲ್ಲಿ ಮಾಡಿದ್ದೆ. ನನ್ನ ಮಗಳು ಇಷ್ಟು ತನಕ ನೋಡಲಿಲ್ಲ, ಯಾರು ಕೇಳೋ ಅವಳು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆದರೆ ನಾನು ಮಾಡ್ತಾ ಇದ್ದವನು. ಸೊ ಆ ಒಂದು ಜೀನ್ಸ್ ಅಂತ ಹೇಳ್ತೀವಿ, ಅದು ಬಂದಿರ್ಬೋದು, ಆ ವಿಷಯ ಬಂದಿರ್ಬೋದು. ಆದ ಕಾರಣ ಮಗಳು ಕೂಡ ಅದರಲ್ಲಿ ಬೆಳವಣಿಗೆಯನ್ನು ಕಂಡಿದ್ದು. ಅದು ನಮಗೆ ತುಂಬ ಖುಷಿಯಾಯಿತು. ಮತ್ತು ದೇವರ ಆಶೀರ್ವಾದ, ಅವಳ ಒಂದು ಪರಿಶ್ರಮ. ಪ್ರತಿಯೊಬ್ಬ ಮಕ್ಕಳಲ್ಲಿ ಕೂಡ ಪ್ರತಿಭೆ ಇದ್ದೇ ಇದೆ. ಆ ಪ್ರತಿಭೆಯನ್ನು ಹುಡುಕುವಂಥ ಕೆಲಸ ಅವರ ತಂದೆಗಳದಾಗಿರಬೇಕು. ಯಾಕೆಂದರೆ ಒಂದು ಮಗು ಡ್ರಾಮಾದಲ್ಲಿ ಆಸಕ್ತಿ ಅಥವಾ ಕಲಿಕೆಯಲ್ಲಿ ಆಸಕ್ತಿ ಅಥವಾ ಕಂಪ್ಯೂಟರಲ್ಲಿ ಆಸಕ್ತಿ, ಅದನ್ನು ತಿಳಿದುಕೊಳ್ಳುವ ಶಕ್ತಿ ಇದ್ದು ಅವರನ್ನು ಮುಂದುವರಿಸಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇರಬೇಕು. ಇಷ್ಟೇ ಹೇಳೋದು, ನಾವು ಮಕ್ಕಳಿಗೆ ನಾವು ಒತ್ತಡವನ್ನು ಹೇರಬಾರ್ದು. ಒತ್ತಡವನ್ನು ಹೇರಿ ನೀನು ಅದು ಮಾಡು ಇದು ಮಾಡು ಅಂತ ಹೇಳಬಾರ್ದು. ಅವರ ಒಂದು ಅವರಲ್ಲಿ ಚಲನವಲನಗಳಿವೆ, ಅವರಲ್ಲಿ ಯಾವುದೋ ಒಂದು ಆಕಾಂಕ್ಷೆಗಳಿವೆ, ಅದನ್ನು ನೋಡಿಕೊಂಡು ನಾವು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕರ್ತವ್ಯ ನಾವು ಮಾಡಬೇಕು. ರತ್ನಕುಮಾರ್ ಅವರ ಅಂತ್ಯ ಸಂಸ್ಕಾರ ಗುರುವಾರ ಸುಳ್ಯದಲ್ಲಿ ನಡೆಯಲಿದೆ. ರತ್ನಕುಮಾರ್ ಅವರ ನಿಧನಕ್ಕೆ ಸ್ಥಳೀಯರು, ಗಣ್ಯರು, ಅಭಿಮಾನಿಗಳು ಹಾಗೂ ಮಾಧ್ಯಮದ ಸ್ನೇಹಿತರು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಸುದ್ದಿ ಇನ್ನೂ ಇದೆ, ನೋಡ್ತಾ ಇರಿ ಅಬ್ಬಕ್ಕ ಸುದ್ದಿ ಸಂಚಯ. ಹರಿದ್ರಾರಸ ಕ್ಲಾಸಿಕ್ ದ್ರವ ರೂಪದ ಅರಿಶಿನ, ನೈಸರ್ಗಿಕ ಶುದ್ಧ ದ್ರವ ರೂಪದ ಅರಿಶಿನ, ಇದು ದೇಸಿ ಉತ್ಥಾನದ ಉತ್ಪನ್ನ. ಹರಿದ್ರಾರಸದಲ್ಲಿರುವ ಕರ್ಕ್ಯುಮಿನ್ ಸಕ್ಕರೆ ಕಾಯಿಲೆ, ಉಸಿರಾಟದ ಸಮಸ್ಯೆ, ಕೊಬ್ಬು, ಕಫ, ಜ್ವರ, ರಕ್ತದೊತ್ತಡ, ವಿಷಯುಕ್ತ ಆಹಾರ ಸೇವನೆ, ಸ್ತ್ರೀಯರ ಮುಟ್ಟಿನ ಸಮಸ್ಯೆ, ಅಜೀರ್ಣ ರಕ್ತಹೀನತೆ, ಮಾನಸಿಕ ಒತ್ತಡ, ಚರ್ಮ ಸಂಬಂಧಿತ ಸಮಸ್ಯೆ, ಕ್ಯಾನ್ಸರ್ ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಉಪಶಮನ ನೀಡುವುದು. ಪ್ರತಿದಿನ ಬಳಸಿ ಆರೋಗ್ಯವಂತರಾಗಿರಿ. ನೀರಿನಲ್ಲಿ ಕರಗುವ ದ್ರವ ರೂಪದ ಅರಶಿನದಲ್ಲಿ ಕರ್ಕ್ಯುಮಿನ್ ಅಂಶ ಜಾಸ್ತಿ ಇದ್ದು ದೇಹ ಬಹಳ ಬೇಗ ಹೀರಿಕೊಳ್ಳುತ್ತದೆ. 1.20 ಗ್ರಾಂ ಶುದ್ಧ ಅರಶಿನ ಹುಡಿಗೆ ಸಮವಾಗಿದೆ. ಹರಿದ್ರ ರಸವು ಸಾಂಪ್ರದಾಯಿಕ ಅರಶಿನವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಸೌಂದರ್ಯ ವರ್ಧಕವಾಗಿ ಕೆಲಸ ಮಾಡುತ್ತದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನ ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುತ್ತದೆ. ತಂಬಾಕು ಮದ್ಯಪಾನ ಸೇವನೆಯ ದುಷ್ಪರಿಣಾಮವನ್ನ ಕಡಿಮೆ ಮಾಡುತ್ತದೆ. ನಮ್ಮ ದೇಶ ಹಾಗೂ ವಿದೇಶಗಳಲ್ಲಿ 50,000 ಮಿಗಿಲಾದ ಸಂತೃಪ್ತ ಗ್ರಾಹಕರು. ಹೊಸ ರೂಪದ ಹರಿದ್ರ ರಸವು ಹೆಚ್ಚಿನ ಔಷಧೀಯ ಮೌಲ್ಯಗಳೊಂದಿಗೆ ಲಭ್ಯ. ನಿಮ್ಮ ಹಾಗೂ ಕುಟುಂಬದ ಆರೋಗ್ಯಕ್ಕಾಗಿ ಸರ್ವರು ಹರಿದ್ರ ರಸ ಬಳಸಿ. ಫ್ರಾಂಚೈಸಿ ಡಿಸ್ಟ್ರಿಬ್ಯೂಷನ್ ಆಫರ್ ಎಂಕ್ವೈರಿ 9482735296. ಟ್ರೆಡಿಷನಲ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ರಿಷಿ ಹರ್ಬಲ್ ಅಂಡ್ ನ್ಯಾಚುರಲ್ ಫುಡ್ ಮೈಸೂರು ಅ ಹರ್ಬಲ್ ನ್ಯೂಟ್ರಿಸುಟಿಕಲ್ ಇನಿಷಿಯೇಟಿವ್ ಆಸ್ಕ್ ಹರಿದ್ರಾರಸ ಫಾರ್ ಯುವರ್ ಫ್ಯಾಮಿಲಿ ಹೆಲ್ತ್ ದೇಸಿ ಉತ್ತಾನ ಮ್ಯಾಂಗ್ಳೂರ್ 8762204310 ಬ್ಯಾಂಗ್ಳೂರ್ 9980600642 ಯಮಹ ಮೋಟೋ ವರ್ಲ್ಡ್ A updated new Yamaha showroom at Tokwar. Sales and service Yamaha motorbikes. Yamaha Moto World at Tokwar. Opposite Bangera Lane, Ullala Bail, Tokwar, Mangalore. Contact 76250-49156, 953563-8877. Shri Mahalakshmi Gold, 916 PIS Hallmark Aabharanagalu. Advitiya Grahaka Santrupti. ಶುದ್ಧ ಶಾಸ್ತ್ರೀಯ ರೀತಿಯ ಆಭರಣಗಳ ತಯಾರಿಕೆ,
ವಿಶೇಷ ವಿನ್ಯಾಸದ ಆಭರಣಗಳ ಸಂಗ್ರಹ, ಕರಾವಳಿ ತೀರದ ವಿಶಿಷ್ಟ ಆಭರಣಗಳಾದ ಹವಳ ಸರ, ಮುತ್ತು ಸರ, ಕರೆಮಣಿ, ಬಳೆ ಹಾಗೂ ಬೆಂಡೋಲೆ, ಸಿಂಗಪುರ್ ಚೈನ್ ಹಾಗೂ ಬ್ರೇಸ್ಲೆಟ್ಗಳು, ಶ್ರೀ ಮಹಾಲಕ್ಷ್ಮಿ ಗೋಲ್ಡ್, ಶ್ರೀ ಮಹಾಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಪೋಸಿಟ್ ರೂಪವಾಣಿ ಥಿಯೇಟರ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರ್. ದೂರವಾಣಿ ಸಂಖ್ಯೆ 08242443935. ಖ್ಯಾತ ಉದ್ಯಮಿ ಪ್ರತಿಷ್ಠಿತ ಎಂಆರ್ಜಿ ಗ್ರೂಪ್ನ ಅಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ ಅವರ 60th ಜನ್ಮದಿನ ಸಂಭ್ರಮದ ಪ್ರಯುಕ್ತ ಮಂಗಳೂರು ಬಂಗ್ರಕೊಳ್ಳೂರಿನ ಗೋಲ್ಡ್ಫಿನ್ ಸಿಟಿಯಲ್ಲಿ 25th ನಡೆಯಲಿರುವ ಪ್ರಕಾಶ ಅಭಿನಂದನಾ ಸಮಾರಂಭವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಲಿದ್ದಾರೆ. ಸಮಾರಂಭದಲ್ಲಿ ದೇಶ ವಿದೇಶಗಳ ವಿವಿಧ ಸಮುದಾಯಗಳ 25,000 ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಪ್ರಕಾಶ ಅಭಿನಂದನಾ ಸಮಿತಿಯ ಅಧ್ಯಕ್ಷ ಸುರೇಶ್ ಶೆಟ್ಟಿ ಗುರ್ಮೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಂಜೆ 4:00 ಸಮಾರಂಭದ ಉದ್ಘಾಟನೆ ನೆರವೇರಲಿದೆ. ನಂತರ ಪಟ್ಲ ಸತೀಶ್ ಶೆಟ್ಟಿ, ಜನ್ಸಾಲೆ ರಾಘವೇಂದ್ರ ಆಚಾರ್ ಮತ್ತು ಕಾವ್ಯಶ್ರೀ ಅಜೇರು ಅವರ ಪಾಲ್ಗೊಳ್ಳುವಿಕೆಯಲ್ಲಿ ಯಕ್ಷಗಾನ ವೈಭವ ಜರಗಲಿದೆ. 5-6 ಆಳ್ವ ಸಾಂಸ್ಕೃತಿಕ ವೈಭವ, 6:00 ಸಭೆ ನಡೆಯಲಿದೆ. ಬಳಿಕ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ, ಗಾಯಕ ವಿಜಯ್ ಪ್ರಕಾಶ್ ಅವರ ಪಾಲ್ಗೊಳ್ಳುವಿಕೆಯಲ್ಲಿ ಸಂಗೀತ ರಸಸಂಜೆ ನಡೆಯಲಿದೆ. ವಿಶೇಷ ಅತಿಥಿಗಳಾಗಿ ಚಲನಚಿತ್ರ ನಟರಾದ ರವಿಚಂದ್ರನ್ ಮತ್ತು ಯಶ್ ಪಾಲ್ಗೊಳ್ಳಲಿದ್ದಾರೆ ಎಂದರು. ಮನುಷ್ಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಒಂದಷ್ಟು ಜನರ ಕಣ್ಣೀರ ಮೋಸದ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನು ಸನ್ಮಾನಿಸುವ ಕಾರ್ಯವನ್ನು ನಾವು ಉಪ್ಪಲ್ಲಿಟ್ಕೋಬೇಕು ಅಂದ್ಕೊಂಡಿದ್ವಿ. ಆದರೆ ಜನರ, ವಿಶೇಷವಾಗಿ ಬೇರೆ ಬೇರೆ ಸಮಾಜದ ಜನರ ಒತ್ತಾಯದ ಮೇರೆಗೆ ಅದನ್ನು ದೊಡ್ಡ ಮಟ್ಟದಲ್ಲಿ ಉಡುಪಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಒಂದು 100 ಜಾಗ ಇದೆ, ಅದು ಅವರಿಗೆ ಸೇರತಕ್ಕಂಥ ಜಾಗ, ಅಲ್ಲೇ ಮಾಡಬೇಕು ಅಂತಕ್ಕಂಥ ಚಿಂತನೆ ಬಂತು. ನಮ್ಮ ಸಮಾಜದ ಹಿರಿಯರ ಮುಖಂಡರ ಒಂದು ಒತ್ತಾಯದ ಮೇರೆಗೆ ಅನಂತರದಲ್ಲಿ ಎಲ್ಲ ಸಮಾಜದ ಮುಖಂಡರು ಸೇರಿಸಿಕೊಂಡು ಆದಷ್ಟು ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ ನಾರಾಯಣ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದ ಗೌಡ, ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲು, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ, ಬಂದರು ಮೀನುಗಾರಿಕೆ ಹಾಗೂ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಸಂಸದರಾದ ಶೋಭಾ ಕಾರಂದ್ಲಾಜೆ, ಸುಮಲತಾ ಅಂಬರೀಷ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ನಿಟ್ಟೆ ವಿವಿ ಕುಲಪತಿ ಎನ್ ವಿನಯ್ ಹೆಗ್ಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಕ್ಷೇತ್ರಗಳ ಸಾಧಕರಾದ ಡಾಕ್ಟರ್ ಅಮೃತ ಸೋಮೇಶ್ವರ, ಡಾಕ್ಟರ್ ಬಿಎಂ ಹೆಗ್ಡೆ, ಡಾಕ್ಟರ್ ಚಂದ್ರಶೇಖರ ಶೆಟ್ಟಿ ಬೆಂಗಳೂರು, ಡಾಕ್ಟರ್ ಸುನೀತಾ ಶೆಟ್ಟಿ ಮುಂಬೈ, ಅಪ್ಪಣ್ಣ ಹೆಗ್ಡೆ ಬಸರೂರು, ಜಯಸುವರ್ಣ ಮುಂತಾದ ಸಾಧಕರಿಗೆ ಸನ್ಮಾನಿಸಲಾಗುವುದು.
ಒಂದು 17 ಜನ ಸಾಧಕರಿಗೆ ಬೇರೆ ಬೇರೆ ಸಮಾಜದ ಅಲ್ಲಿ ಬೇರೆ ಬೇರೆ ರೀತಿಯ ಸೇವೆ ಮಾಡಿರ್ತಕ್ಕಂಥವ್ರು ಅದು ಯಕ್ಷಗಾನ ಕ್ಷೇತ್ರ ಇರ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರ ಇರ್ಬೋದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಈ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆ ಮಾಡಿರ್ತಕ್ಕಂಥ ಸಾಧಕರನ್ನ ಸನ್ಮಾನಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದಕ್ಕೂ ವಿಶೇಷವಾಗಿ ಒಂದು ಅವರ 60ನೇ ಹುಟ್ಟುಹಬ್ಬ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಪ್ರಧಾನ ಸಂಚಾಲಕ ಸಂತೋಷ್ ವಿ ಶೆಟ್ಟಿ ಪುಣೆ, ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಪಡುಬಿದ್ರಿ, ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ಎಂ ಸುರೇಶ್ ಚಂದ್ರ ಶೆಟ್ಟಿ, ಉಪಾಧ್ಯಕ್ಷರಾದ ದೇವಾನಂದ ಎಂ ಶೆಟ್ಟಿ, ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಮಂಗಳೂರು ತಾಲೂಕು ಸಂಚಾಲಕ ದೇವಿಚರಣ್ ಶೆಟ್ಟಿ, ಮಾಧ್ಯಮ ಸಮಿತಿಯ ಸಂಚಾಲಕ ಜಗನ್ನಾಥ್ ಶೆಟ್ಟಿ ಬಾಳ, ನಿತೇಶ್ ಶೆಟ್ಟಿ ಎಕ್ಕಾರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಭಾರತದ ಹೆಸರಾಂತ ಸ್ವರ್ಣೋದ್ಯಮ ಸಂಸ್ಥೆಯಾದ ಜೋಸ್ ಅಲುಕಾಸ್ ಜುವೆಲ್ಲರಿಯ 55ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಮಳಿಗೆಯಲ್ಲಿ ಬುಧವಾರ ಸಹಾಯ ಹಸ್ತ ಚೆಕ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಜೋಸ್ ಅಲುಕಾಸ್ ಜುವೆಲ್ಲರಿ 55ನೇ ವರ್ಷದ ಆಚರಣೆ ಕಾರ್ಯಕ್ರಮವಾಗಿ ಸಹಾಯ ಹಸ್ತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ಮಾಡುವ ಉದ್ದೇಶ ಜೋಸ್ ಅಲುಕಾಸ್ ಜುವೆಲ್ಲರಿ ಏನು ಸಮಾಜದಿಂದ ಗಳಿಸುತ್ತಿದೆಯೋ ಅದರ ಒಂದಂಶವನ್ನು ಸಮಾಜಕ್ಕೆ ನಾವು ಮುಂದೆ ಕೊಡುವಂತ, ಅಥವಾ ಸಮಾಜದಲ್ಲಿ ಹಿಂದುಳಿದವರು ಯಾರಿದ್ದಾರೆ, ಅಶಕ್ತರು ಯಾರಿದ್ದಾರೆ, ಅಥವಾ ನಿರ್ಗತಿಕರು ಯಾರಿದ್ದಾರೆ ಅವರನ್ನ, ಅಥವಾ ಅವರನ್ನು ನೋಡಿಕೊಳ್ಳುತ್ತಿರುವಂತಹ ಸಂಸ್ಥೆ ಏನಿದೆ ಇದಕ್ಕೆ ನಮ್ಮ ಕೈಲಾಗುವಂತ ಒಂದು ಸಣ್ಣ ಸಹಾಯವನ್ನು ಮಾಡುವಂತ ಒಂದು ವಿಶೇಷ ಕಾರ್ಯಕ್ರಮ. ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟ್ ಪ್ರೇಮಾನಂದ ಶೆಟ್ಟಿ ಉದ್ಘಾಟನೆಯನ್ನು ನೆರವೇರಿಸಿ ಸಮಾಜದಿಂದ ಗಳಿಸಿದ ಒಂದು ಭಾಗವನ್ನು ಸಮಾಜಕ್ಕೆ ಅರ್ಪಿಸುವ ಕೆಲಸವನ್ನು ಪ್ರತಿಯೊಂದು ಸಂಸ್ಥೆ ಮಾಡಬೇಕು ಎಂದು ಅವರು ತಿಳಿಸಿದರು. ಕಾರ್ಯಗಳನ್ನು ನಿರಂತರವಾಗಿ ಕೆಲವು ವಾರಗಳಿಂದ ನಡೆಸ್ತಾ ಬಂದಿದ್ದಾರೆ. ನಿನ್ನೆನೂ ಕೂಡ ಈ ಭಾಗದ ಜನಪ್ರಿಯ ಶಾಸಕರ ಉಪಸ್ಥಿತಿಯಲ್ಲಿ ಇನ್ನೊಂದು ತನ್ನ ಬ್ರ್ಯಾಂಚಿನಲ್ಲಿ, ಲೈಟ್ ಹೌಸಿನ ಬ್ರ್ಯಾಂಚಲ್ಲಿ ಜೋಸ್ ಅಲುಕಾಸ್ನವರು ಸಾನ್ನಿಧ್ಯ ಸಂಸ್ಥೆ, ಏನು ವಿಶೇಷ ಮಕ್ಕಳ ಒಂದು ವಿದ್ಯಾಕೇಂದ್ರ ಸಾನ್ನಿಧ್ಯ, ಹಲವು ವರ್ಷಗಳಿಂದ ಈ ಭಾಗದ ಪರಿಸರದ ಈ ರೀತಿಯ ಮಕ್ಕಳನ್ನು ಒಂದು ಶಿಕ್ಷಣ ಕೊಡುವ ಮೂಲಕ ಈ ನಗರದ ಮತ್ತು ರಾಜ್ಯದ ಪ್ರಶಂಸೆಗೆ ಪಾತ್ರವಾದಂಥ ಸಾನ್ನಿಧ್ಯ ಇವರಿಗೆ 1,05,000 ಮೊತ್ತವನ್ನು ನೀಡುವ ಮೂಲಕ ನಿನ್ನೆ ಕಾರ್ಯಕ್ರಮ ಆದರೆ ಇವತ್ತು ಕೆಎಸ್ ರಾವ್ ರೋಡಲ್ಲಿರುವಂಥ ಜೋಸ್ ಅಲುಕಾಸ್ ಸಂಸ್ಥೆಯಲ್ಲಿ ಇವತ್ತು ವೆಲೆನ್ಷಿಯಾದಲ್ಲಿರುವಂತಹ ಪ್ರಶಾಂತ್ ನಿವಾಸ್, ಏನು ಅಶಕ್ತರಿದ್ದಾರೆ ಅವರನ್ನು ನೋಡಿಕೊಳ್ಳುವಂತಹ ಒಂದು ಸುಮಾರು 30-40 ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಸಂಸ್ಥೆ, ಬಹಳ ಪ್ರಸಿದ್ಧವಾದಂಥ ಸಂಸ್ಥೆ. ಹಾಗಾಗಿ ಇವತ್ತು ಜೋಸ್ ಅಲುಕಾಸ್ ಅವರು ಇವತ್ತು ಏನು ಈಗಾಗಲೇ ಅವರು ಪ್ರಾಸ್ತಾವಿಕವಾಗಿ ಹೇಳಿದಾಗ ಸಮಾಜದಿಂದ ಗಳಿಸಿದ್ದನ್ನು ಮತ್ತೆ ಸಮಾಜಕ್ಕೆ ಒಂದಷ್ಟು ಭಾಗವನ್ನು ಸಮರ್ಪಿಸುವ ಮೂಲಕ ಇವತ್ತು ಸಮಾಜ ಮುಖಿಯಾದಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಜೋಸ್ ಅಲುಕಾಸ್ ಅವರು ಕೇವಲ ತನ್ನ 55ನೇ ಸಂಭ್ರಮಾಚರಣೆಗೆ ಮಾತ್ರ ಅಲ್ಲ, ನಾನು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ ಈ ರೀತಿಯ ಸಮಾಜ ಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಂಡು ಈ ಭಾಗದ ಜನರ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಖಂಡಿತವಾಗಲೂ ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ಜೋಸ್ ಅಲುಕಾಸ್ ಸಂಸ್ಥೆ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದ ಪ್ರೇಮಾನಂದ ಅವರು, ನಗರದ ಜೆಪ್ಪುವಿನಲ್ಲಿರುವ ಪ್ರಶಾಂತಿ ನಿಲಯ ಆಶ್ರಮದ ಅಶಕ್ತ ಮತ್ತು ಬುದ್ಧಿಮಾಂದ್ಯ ಬಡರೋಗಿಗಳಿಗೆ ಅಗತ್ಯ ಔಷಧ ಸಾಮಗ್ರಿಗಳ ಖರೀದಿಗೆ ಬೇಕಾದ 90,375 ರೂಪಾಯಿ ಮೊತ್ತದ ಚೆಕ್ ಅನ್ನು ಆಶ್ರಮದ ಮೇಲ್ವಿಚಾರಕಿ ಸಿಸ್ಟರ್ ಮಾರ್ಸೆಲಿನ್ ಬ್ರಾಕ್ಸ್ ಅವರಿಗೆ ಹಸ್ತಾಂತರಿಸಿದರು. ಸೇಂಟ್ ಜೋಸೆಫ್ ಆಸಿಲಿಯಂ ಅಂತ ಹೇಳುವ ಒಂದು ಸಂಸ್ಥೆ ಮುಖಾಂತರ ಪ್ರಾರಂಭ ಮಾಡ್ತಾರೆ 1882. ಇದು ನಂತರ 1892 ಇಟಲಿಯ ಇಬ್ಬರು ಶಿಷ್ಯರುಗಳು ಬರ್ತಾರೆ,
ಕೊಲಂಬಿಯಾ ಕಪಿತಾನಿಯ ಮತ್ತು ವಿನ್ಸೆನ್ಸ್ ಜೆರೋಸಾ ಇವರ ಇದನ್ನು ಮುಂದುವರಿಸ್ತಾ ಬಂದು ನಂತರ ಇದು 1982 ಪುನರ್ನಾಮಕರಣ ಕೊಡುತ್ತದೆ. ಪ್ರಶಾಂತಿ ನಿವಾಸ ಆಶ್ರಮ 7 ವಯಸ್ಸಿನಲ್ಲಿ ಅಂದಿನಿಂದ ಈ ಸಂಸ್ಥೆಯಲ್ಲಿ ಹೀಗೆ ಬರುತ್ತಾ ಏನು ಸಮಾಜದಲ್ಲಿ ಅಶಕ್ತರಿದ್ದಾರೆ ಅಥವಾ ಸಮಾಜದಿಂದ ಹೊರತಳ್ಳಲ್ಪಟ್ಟವರು ಯಾರಿದ್ದಾರೆ, ಸಮಾಜದ ದೂರಾದವರೇ, ಇವರೆಲ್ಲರನ್ನ ಅಲ್ಲಿ ಒಂದುಗೂಡಿಸಿ ಅವರಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಮತ್ತು ಊಟೋಪಚಾರ ಯಾವುದೇ ಸಮಸ್ಯೆ ಅವರಿಗೆ ಬಾರದ ರೀತಿಯಲ್ಲಿ ಅವರು ನಮ್ಮವರೇ, ಅವರು ಸಮಾಜದಲ್ಲಿ ನಮ್ಮಂತೆ ಬಾಳಿ ಬದುಕಬೇಕು ಅಂತ ಹೇಳುವ ಉದ್ದೇಶವನ್ನ ಏನು ಇವರು ಇಟ್ಟುಕೊಂಡು ಈ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ₹1,385 ಮೌಲ್ಯದ ಔಷಧೋಪಕರಣಗಳ ಏನು ಮೌಲ್ಯ ಇದೆ ಅದನ್ನು ನಾವು ಹೇಳ್ತಾ ಇದ್ದೇವೆ. ಇದರಿಂದ ಅವರಿಗೆ ಎಷ್ಟು ರೀತಿಯ ಉಪಕಾರಗಳಾಗ್ತವೆ ಅದನ್ನು ಅವರು ಬಹಳ ಸಂತೋಷದ ದಿನ. ಯಾಕೆಂದರೆ ನಮ್ಮ ಕೆಲಸಗಳನ್ನು ನಮ್ಮ ಜನರನ್ನು ನೋಡಿ ರಾಕೇಶ್ ಮತ್ತೆ ಬ್ಯಾನರ್ ಬಂದಿದ್ದರು, ತುಂಬ ಮನಸ್ಸಿಗೆ ತುಂಬ ನೋಡಿ ಜನರನ್ನು ಇಷ್ಟು ಜನರಿಲ್ಲಿ ಇದ್ದಾರಾ, ನಮಗೆ ಹಿಸ್ಟ್ರಿಯೇ ಗೊತ್ತಿರಲಿಲ್ಲ ಅಂತ ಹೇಳಿದರು. ನಮ್ಮ ಸಂಸ್ಥೆಗೆ 135 ವರ್ಷದ ಹಿಸ್ಟ್ರಿ ಇದೆ, ಚರಿತ್ರೆ. ಆದರೆ 125-126 ವರ್ಷಗಳು ಇದು ನಾವು ಸಿಸ್ಟರ್ಸ್ಗಳು ನಡೆಸುತ್ತಾ ಬಂದಿದ್ದೇವೆ. ನಮ್ಮ ಮುಖ್ಯ ಧ್ಯೇಯ ಏನೆಂದರೆ ನಮ್ಮ ಜನರು ನಮ್ಮ ಹಾಗೆ ಎಲ್ಲರೂ ದೇವರ ರೂಪದಲ್ಲಿ ಸಿಸ್ಟರ್ ಎಲ್ಲರೂ ನಾವು ಒಂದೇ. ಅಂತೂ ಕೆಲವರಿಗೆ ನೆಲೆಯಲಿಕ್ಕೆ ಮನೆ ಇಲ್ಲ, ನೋಡಿಕೊಳ್ಳಿಕ್ಕೆ ಜನ ಇಲ್ಲ, ಬೀದಿಯಲ್ಲಿ ಇರ್ತಾರೆ. ಇಂಥವರನ್ನು ನೋಡಿಕೊಳ್ಳುವುದೇ ನಮ್ಮ, ಮತ್ತು ಅವರಿಗೆ ಆಶ್ರಯ ಕೊಡುವುದು, ಊಟ ಬಟ್ಟೆ ಬರೆ ಕೊಟ್ಟು ಅವರಿಗೂ ಒಂದು ಸಮಾಜದಲ್ಲಿ ಸ್ಥಾನಮಾನ ಇದೆ, ಹಾಗೂ ಅವರು ಕೂಡ ದೇವರ ಮಕ್ಕಳು ಅಂತ ತೋರಿಸಿಕೊಡುವ ಭಾಗ್ಯವನ್ನು ನಾವು ದೇವರು ನಮಗೆ ಕೊಟ್ಟಿದ್ದಾರೆ. ಸಂಸ್ಥೆ ಏರಿಯಾ ಮ್ಯಾನೇಜರ್ ಬಿಜು TL, ಮ್ಯಾನೇಜರ್ ಗ್ಲಿಂಟೋ ಜಾನಿ, ಆಗಸ್ಟಿನ್ ಗಿಲೀಸ್, ಮುಖ್ಯ ಲೆಕ್ಕಾಧಿಕಾರಿ ಹರಿದಾಸ್ ಉಪಸ್ಥಿತರಿದ್ದರು. ರಾಕೇಶ್ ಆಚಾರ್ಯ ಕಾರ್ಯಕ್ರಮ ನಿರ್ವಹಿಸಿದರು. ಬಂಟ್ವಾಳ ತಾಲೂಕಿನ ನಾಣ್ಯದಲ್ಲಿ ನಾಗಮಂಡಲೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅಷ್ಟಪವಿತ್ರ ನಾಗಮಂಡಲೋತ್ಸವದ ಪೂರ್ವಭಾವವಾಗಿ ನಡೆದ ದೇವತನಮನ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡರು. ಉಡುಪಿಯ ಸೋದೆ ಮಠದ ವಿದ್ವಾಂಸರಾಗಿರುವ ಉದಯ ಸರಳತ್ತಾಯ ಈ ಸಂದರ್ಭ ಮಾತನಾಡಿದರು. ತ್ಯಾಗದಿಂದ ಸಿಗುವ ಸಂತೋಷ ಭೋಗದಿಂದ ಸಿಗುವುದಿಲ್ಲ. ನಾವು ಸೇವಿಸುವ ಆಹಾರದಲ್ಲಿ ಮನಸ್ಸನ್ನು ಪ್ರಚೋದಿಸುವ ಸಾತ್ವಿಕ ಆಹಾರವೇ ಮುಖ್ಯ. ತಾಮಸ ಹಾಗೂ ರಾಜಸ ಗುಣಭರಿತ ಆಹಾರಗಳು ಕೇವಲ ದೇಹದ ತೂಕ ಹೆಚ್ಚಾಗುವಂತೆ ಮಾಡುತ್ತದೆ ಹೊರತು ಬುದ್ಧಿಯ ಪಕ್ವತೆಗೆ ಸಹಕಾರಿಯಲ್ಲ ಎಂದರು. ದೇವರೇ ದೇವರೇ ಅಂದ ಲೆಪ್ಪು ಬಾ, ಏತು ಲೆಪ್ಪು ಬಾ ಕೇಳ ನಾಂಡ ದೇವರು ಪಿನಾಡ್ದಿಪ್ಪೇರು ಅರ್ಧ ಮುಟ್ಟ ಬತ್ತಿಪ್ಪೇರು ದೇವರ ಲೆಜ್ಜಿ ದೈವ ಲೆಜ್ಜಿ ಪಾಂಡ್ಪ ದೇವರಿಗೆ ನೆರತ್ರ ಬಲ್ತದೆ ದೇವರು ವಾಪಾಸು ಹೋಗ್ಬೇಕು. ಅಪ್ಪಡೆ ಎಂಚ ಲೆಪ್ಪಡು ಅನನ್ಯಾಶ್ಚಿಂತೆಯಂತೋ ಮಾಂ ಏಜನ ಪರ್ಯುಪಾಶತೆ ಎಂದು ಇಪ್ಪಣ ಭಗವದ್ಗೀತೆಡು. ಅನನ್ಯಾಶ್ಚಿಂತೆ ದೇವರು ರಕ್ಷಣೆ ಮಲ್ಪಿರು ಅಂದ ಆಲೋಚನೆ ಮಲ್ಪಲಿ ಅಂದ ಅತ್ತ ಅಂದ ನಿಗ್ಲೇ ಇಲ್ಲಡಿ ಇಪ್ಪಣ ಅಜ್ಜಿನಾಗ್ಲೇ ಅಜ್ಜನಾಗ್ಲೇ ಇಡನೆ ಕೇನ್ಲಿಗೆ ಬಂಜಿ ಬಾಯಿ ಕಟ್ಟಂತು ಪೆತ್ತ ಮೇಪದ ಜೀವನ ಮಲ್ತನಾಗ್ಲಿ ದೇವರ ರಕ್ಷಣೆ ಮಲ್ಪೇರು ನೀನೆ ಆಗ್ಲಿ ಇಲ್ಲಡಿಡಿತ್ನಾಗ್ಲಿ ಇನಿ ಮುಟ್ಟಲ ಖುಷೀಟು ಬದುಕು ಅಂತುಳ್ಳೇರು. ನಮ್ಮ ದುಡ್ಡುದ ಪೇರು ಅವಡು ಪಾರನಾಗ್ಲಿ ಪಾರೊಂತೇ ಉಲ್ಲ ಒಂಜಿ ದಿನಲ ಖುಷೀಟು ನಮ್ಮ ಉಂಡಿನ ಇಜ್ಜಿ ನಮ್ಮ ಖುಷೀಟು ನಾಲ್ ಪಾತರ್ರಗ ನಂಗೆ ಪುರುಸೋತಿಜ್ಜಿ ಅಂಚಿದ್ನ ಜೀವನುಡು ಉಲ್ಲ ಅಪಕಂಡ ಏನೇನು ನಂಬೋಡು ಕಣಗ ದೇವರೇನು ನಂಬೋಡು ಕಂಡ ಒಂದು ಪಾತರ ಒಂದು ಏನು ಈರು ಪಾತರಿನ ಪಾತರ ಅತ್ತು ಒಂಜಿ ಆಲೋಚನೆ ಮಲ್ಪೊಲೆ ಮಾತರಡಲು ಉಂಡು ಮನಃಶಾಂತಿ ನೆಮ್ಮದಿ ಆರೋಗ್ಯ ಒಂದು ಪೂರ ನಮ್ಮ ಹುಡ್ಕೊಂತು ಪಿದಾಡ್ತಾ ಒಂದು ಪಿನಾಯ್ಡ್ ಇಜ್ಜಿ ಸ್ವಾಮಿ ನಮಟ್ಟನೆ ಉಂಡು ನಮ್ಮ ತಿಂಪಿನ ಸಾತ್ವಿಕ ಆಹಾರ ಅವ್ವೇ ನಮ್ಮ ಅಂಚು ಖಾರ ಗೀರ ಬುರ್ಚಂದಪುರ ತಿಂಡ ನಂಕು ಬಾಯಿಡ್ ಬರ್ಪಣೆ ಇಂಜಗಣಗ ನಿಗ್ಲಿ ಆಂಧ್ರದಲ್ಲಿ ಪೋಲೆ ಓಂಗೋಲು ಡಿಸ್ಟಿಕ್ ಅನಂತಪುರ ಡಿಸ್ಟಿಕ್ದಾಗ್ಲಿ ಪುರ 5 ರೂಪಾಯಿ ಕೊಡ್ತೀನಿ ಮಂಡ್ರ ಮಲ್ತು ಮಾಡಿದ್ರೆ ದಾಯಿಗ ಕೆಂಡ ಆಗ್ಲಿ ತಿಂಪಿನ ಖಾರ ಅಂಚನೆ ಪಜಿ ಮುಂಚಿನೇ ಕೊಯ್ತ ಐತವೇ ಮೆಣಸ್ಕಾಯಿ ಮಲ್ತದ್ದು ತಿನ್ಪೇರಾಗ್ಲಿ ಪಂಡ ಆಹಾರ ಎಂಚ ದೆತ್ತೊಣಪನ ಮನಸ್ಸಂಚಾತ ಪರಿಣಾಮ ಆಗು ಅಪ್ಪಣ ನಮ್ಮ ಮನಸ್ಸು ಕಂಟ್ರೋಲ್ ಬರಡನ್ನು ಓಲು ಕಂಟ್ರೋಲ್ ಮಾಡ್ಕೊಡು ಫುಡ್ಡು ಕಂಟ್ರೋಲ್ ಮಾಡ್ಕೊಡು ಒಂದು ವೈಜ್ಞಾನಿಕ ಪಂಟಿನಿ ತಿನ್ನ ಆಹಾರ ಮುಜಿ ರೀತಿ ಪರಿಣಾಮ ಆಗೋದು ಸೂಕ್ಷ್ಮ ಮನಸ್ಸಾಗೊಂಡು ಮಧ್ಯಮ ಭಾಗ ರಕ್ತ ಮಾಂಸ ಆಗೊಂಡು ಸ್ಥೂಲ ಭಾಗ ಮಲಮೂತ್ರಾದಿ ಹೋಗೊಂಡು ಅಪಗಂಡ ಆಹಾರ ಎಂಚಾಪಿನೇ ಸೂಕ್ಷ್ಮ ಭಾಗ ಮನಸ್ಸಾಪಿದೆ ಅಪಣ ಮನಸ್ಸಿಗೆ ಓ ಪರಿಣಾಮ ಆಗೊಂಡು ಐನು ತೀತು ನೆನ್ನು ತಿನ್ನಲೆ ನೆನ್ನು ತಿನ್ನೋರ್ಚಿ ಎಂದು ಪಣ್ಣ ವೆಜ್ ನಾನ್ ವೆಜ್ ಕಾನ್ಸೆಪ್ಟ್ ಅತ್ತು. ಈ ಸಂದರ್ಭದಲ್ಲಿ ನಾಗಮಂಡಲೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಐತಪ್ಪ ಆಳ್ವ ಸುಜೀರ್ ಗುತ್ತು, ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ರೈ ದೇವಸ್ಯ, ಕಾರ್ಯಾಧ್ಯಕ್ಷರಾದ ಚಂದ್ರಹಾಶೆಟ್ಟಿ ರಂಗೋಲಿ, ಪ್ರಧಾನ ಕಾರ್ಯದರ್ಶಿ ಮನೋಜ ಆಚಾರ್ಯ ನಾಣ್ಯ, ಪ್ರಧಾನ ಸಂಚಾಲಕರಾದ ತಾರಣಾಥ ಕೊಟ್ಟಾರಿ ತೇವು, ಕೋಶಾಧಿಕಾರಿ ಪದ್ಮನಾಭ ಶೆಟ್ಟಿ ಪುಂಚುಮೆ, ರಾಧಾಕೃಷ್ಣ ತಂತ್ರಿ ಪೊಳಲಿ, ರಾಜಶೇಖರ ಚೌಟ ದೇವಸ್ಯ, ಪೊಳಲಿ ಸುಬ್ರಹ್ಮಣ್ಯ ತಂತ್ರಿ ಸುಂದರ ಕುಲಾಲ್,
ಎಫ್ ಮೋಹನ್ ಕುಲಾಲ್, ವರದರಾಜ್ ನಾಣ್ಯ, ಜಯಾನಂದ ನಾಯ್ಕ್ ಸೇರಿದಂತೆ ಪದಾಧಿಕಾರಿಗಳು ಈ ವೇಳೆ ಹಾಜರಿದ್ದರು. ವೀಕ್ಷಕರೇ, ಇದು ಇಂದಿನ ಸುದ್ದಿಸಂಚಯ. ಇನ್ನಷ್ಟು ಸುದ್ದಿಸಂಚಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳೊಂದಿಗೆ ಚೈತ್ರಾದೇವ್ ದಾಸ್.